पेपर सरी रामलिंग अल हाँ पेपर बेरे नल्वत रूपाय अंगड़ी नूरा हद रूपाय अम्म नूरा रूपाय मरी करेक्ट नड़ी इन नूर नल्वत्क रूपाय नूर नल्वत् इन मुन्नूर रूपाय बैंक आफ् मनमोहन मैसूर मठ नूर मुन्नूर रूपाय थैंक्स अम्मा टाइट आगते दिवस जैन बोनस अयो पेकरो वंटी जीव हेगो कलियुत्ते बड्डी मरी बेड़ा बड्डी ना बड्डी अंद्रे निम्म प्रीति प्रेम विश्वास हाकणो अष्टिद्रे साकु बस यावाग बरुत्ते गोत्तिल्ल बा बिड्तीनि मनेगे बेड़ा मैसूर इवत् नानू जय मार्केट शापिंग यू ट्राइ एंजॉय योरसेल्फ इन दैट मार्केट बाय तक ग्रीन अंड ग्रीन नन हत्र ग्रीन तुम्बा इदे इद कलर इष्ट इदन्ने तगोतीनि निम्म इष्ट शर्ट 2 मीटर सीरेनु कोड्ती एनु हेळु मरि तुम्बा दुड्डु जास्ति इष्टे दुड्डिगे ನಿಮಗೆ ಎರಡು ಸೀರೆ ನನಗೆ ಮೂರು ಶರ್ಟ್ ಸಿಗ್ತಾ ಇತ್ತು ನಿಮ್ಮ ಸಂಬಳದಲ್ಲಿ ತಗೋತಾ ಇಲ್ಲ ನನಗೆ ಇವತ್ತು ಬೋನಸ್ ಬಂದಿದೆ ಅದರಲ್ಲಿ ತಗೋತಾ ಇದ್ದೀನಿ ಗೊತ್ತಾಯ್ತಾ ಅಲ್ರಿ ನಮ್ಮ ಮದುವೆ ಆಗಿ ಎಷ್ಟು ತಿಂಗಳಾಯ್ತು ಆರು ತಿಂಗಳಾಯ್ತು ಆರು ತಿಂಗಳಲ್ಲಿ ಏನಾದರೂ ಕೊಂಡ್ಕೊಂಡಿದ್ದೀವಾ ಏನೂ ಕೊಂಡ್ಕೊಂಡಿಲ್ಲ ಅಂತ ಇಟ್ಕೋ ಯಾವತ್ತೋ ಒಂದಿನ ಶೋಕಿ ಮಾಡಬೇಕ್ರಿ ಓ ಶೋಕಿ ಮಾಡಬೇಕು ಬಿಲ್ ಎಷ್ಟು ಬೋನಸ್ ಯಾರಿಗೆ ಸಿಕ್ಕಿರೋದು ನಿಮಗೆ ಬಿಲ್ ನಾನೇ ಕೊಡ್ತೀನಿ ಅದಲ್ಲ ಬರಿ ಮೈಸೂರಿಗೆ ಒಂದು 500 ರೂಪಾಯಿ ಕೊಡಬೇಕು ಆಮೇಲೆ ಆ ಟೈಪಿಸ್ಟ್ ಇದಳಲ್ಲ ಅವಳಿಗೆ ಒಂದು 300 ಹಾಗಾದ್ರೆ ಒಂದು ಕೆಲಸ ಮಾಡಿ ಏನು ಸೀರೆ ಮೈಸೂರಿಗೆ ಕೊಟ್ಬಿಡಿ ಶರ್ಟ್ ಪೀಸ್ ಟೈಪಿಸ್ಟ್ ಗೆ ಕೊಟ್ಬಿಡಿ ಸರಿ ಹೋಗುತ್ತೆ ಥ್ಯಾಂಕ್ ಯು ವೆಲ್ಕಮ್ ಕಲ್ಲ ಬರಿ ಈಗ ಇನ್ನೆಲ್ಲಿ ಹೋಗೋದು ಸ್ವೀಟ್ ತಗೊಂಡು ನಮ್ಮ ಅಮ್ಮನ ಮನೆಗೆ ಹೋಗೋಣ ಇವತ್ತು ಪುಟ್ಟಣ್ಣನ ಬರ್ತೀರಿ ಆವತ್ತಾಗಿದ್ದ ಅವಮಾನ ನಾನು ಇನ್ನೂ ಮರ್ತಿಲ್ಲ ಮರಿ ನೀನ್ ಬೇಕಾದ್ರೆ ಹೋಗುತ್ತ ಬಾ ನೀವು ಬರಲ್ಲ ಅಂದ್ರೆ ನಾನು ಒಬ್ಬಳೇ ಹೋಗಲ್ಲ ಸರಿ ಐಸು ತಗೊಂಡ ನೀನು 900 ರೂಪಾಯಿ ಏನು ಕಲ್ಲೇಶಿ ಸಾಲ ತಗೊಂಡು ಒಂದು ವರ್ಷನೂ ಆಗಿಲ್ಲ ವಾಪಸ್ ಕೊಡ್ತಾ ಇದೀಯಾ ಮೈಸೂರು ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು ಅಮ್ಮ 1500 ರೂಪಾಯಿ ಬೇಕಾಗಿತ್ತು ಈಗಲೇ ಬೇಡಮ್ಮ ನಿಧಾನಕ್ಕೆ ಕೊಡು ಒಂದು 2-3 ದಿನದಲ್ಲಿ ಸೇರಿಸ್ಕೊಳ್ಳಮ್ಮ 1500 2-3 ದಿನದಲ್ಲಿ ಚಪ್ಪಲಿ ತಗೋ ತಗೊಳ್ಳಪ್ಪ ಕೊಡ್ತೀಯಾ ಕೊಡ್ತೀನಿ ನಾವು ಯೋಚನೆ ಮಾಡಬೇಡ ಕೊಡ್ತೀನಿ ಆದ್ರೆ ಯಾಕೆ ಇತ್ತೀಚೆಗೆ ಒಂತರ ಇರ್ತೀಯ ಏನ್ ಹೇಳಲಮ್ಮ ಮನೆಯಲ್ಲಿ ಅಮ್ಮಂದೆ ಒಂದು ದೊಡ್ಡ ಗೋಳ ಆಗ್ಬಿಟ್ಟಿದೆ ಏನೋ ಸಂಬಳದಲ್ಲಿ ಅರ್ಧ ದುಡ್ಡು ಕಿಸ್ಕೊಂಡು ಬಿಡ್ತಾಳ 8-10 ದಿನಕ್ಕೂ ಮನೆಗೆ ಬಂದಿದ್ದು ಆ ಪೂಜೆ ಈ ಪೂಜೆ ಅಂತ ಮಿಕ್ಕಿ ಸಂಬಳನು ಕಿತ್ಕೊಂಡು ಬಿಡ್ತಾಳ ಪಾಪ ಸುಮ್ಮನೆ ಜೇನ್ ಗೋಳ ಇಕ್ಕುತ್ತಾಳ ಕಾಲದಕ್ಕೆ ಸಲ ಶಿವರಾತ್ರಿಗೆ ಶಿವನ ಪೂಜನ ಹಿಮಾಲಯ ಪರ್ವತದಲ್ಲೇ ಮಾಡಬೇಕಂತ ಮಾಡ್ಲಿ ಬಿಡು ಅವಳು ಹಿಮಾಲಯಕ್ಕೆ ಹೋದ್ರೆ ನಿನ್ನ ಪಾಪಗಳೆಲ್ಲ ತೊಳೆದೋಗುತ್ತೆ ಅದರ ದುಡ್ಡೆಲ್ಲಿಂದ ತರೋದು 2-3 ದಿನದಲ್ಲಿ ನಾನು ಅಡ್ಜಸ್ಟ್ ಮಾಡ್ತೀನಿ ನಿನಗೆ ಯಾಕೆ ನಿಮ್ಮ ಅಮ್ಮ ಹೋಗ್ಲಿ ತೀರ್ಥಯಾತ್ರೆಗೆ ಪ್ರಯಾಣ ಮಾಡುವಾಗ ವಾಂತಿ ಗಿಂತಿ ಬಂದ್ರೆ ನಮ್ಮ ಈ ಬ್ಯಾಗ್ ಅಲ್ಲಿ ಲಿಂಬೆಹಣ್ಣು ಇದೆ ಅದನ್ನ ಪಕ್ಕದಲ್ಲಿ ಇಟ್ಕೊಂಡಿರು ಬಸ್ ಯಾವಾಗ ಹೊರಡುತ್ತೋ ಏನೋ ನಾನು ಸ್ಕೂಲಿಗೆ ಲೇಟ್ ಆಗ್ತಾ ಇದೀರಿ ಅಮ್ಮನ ಕಳಿಸ್ಬಿಟ್ಟು ನೀನು ಸ್ಕೂಲ್ಗೆ ಹೋದ್ರೆ ನೀನು ಸ್ಕೂಲ್ ಏನು ಓಡೋಗಲ್ಲ ಸ್ಕೂಲ್ ಓಡೋಗಲ್ಲ ಇವತ್ತಿನ ಸಂಬಳ 20 ರೂಪಾಯಿ ಓಡೋಗುತ್ತೆ ಅಷ್ಟೇ ಜಯ ಎಷ್ಟು ಕ್ಯಾಕ್ ಸಿಡ್ತ್ಯಾ ಮದುವೆ ಆಗಿ 2 ವರ್ಷ ಆಗ್ತಾ ಇದೆ ನೀವಾದ ನೀವು ನನ್ನ ನಾಚೆ ಕರ್ಕೊಂಡು ಹೋಗಿದ್ದೀರಾ ಅಮ್ಮನ ಮಾತ್ರ 1000 ರೂಪಾಯಿ ಖರ್ಚು ಮಾಡಿ ಯಾತ್ರೆಗೆ ಕಳ್ಸಕ್ಕಾಗುತ್ತೆ ಅವ್ರ ತಾನೆ ನಿಮಗೆ ಹೆಚ್ಚು ನೀವು ನಿಮ್ಮ ಅಮ್ಮನ ಕಳಿಸ್ಬಿಟ್ಟು ಬನ್ನಿ ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಮ್ಮ ನನ್ನ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ ಬರಲ ಜಯ ಎದ್ದಿದ್ದೆಲ್ಲ ಹೋಗಿ ಹಾಲು ತಗೋಬಾರ್ದ ನೀವು ಎದ್ದೆ ಇದ್ದೀರಲ್ಲ ಹೋಗಿ ತಗೊಳ್ಳಿ ಅಂದ್ರೆ ನಿನ್ನೆ ಕೂಡ ನಾನೇ ತಗೊಂಡಿದ್ದು ಇವತ್ತು ತಗೊಂಡ್ರೆ ಏನಾಗೋಗುತ್ತೆ ಹೋಗಿ ತಗೊಳ್ಳಿ ಅಂದ್ರೆ ಯಾಕೆ ಹೇಳಿದ್ದಕ್ಕೆ ವಾದ ಮಾಡ್ತೀಯಾ ಹೋಗಿ ಹಾಲು ತಗೋಬಾರ್ದ ತಕ್ಷಣ
ನಿಮ್ದು ಅಷ್ಟೆ. ಬೆಳಗ್ಗೆ ಎದ್ದ ತಕ್ಷಣ ಕಿರಿಕಿರಿ ಶುರು ಆಗ್ಬಿಡುತ್ತೆ. ಸಿಕ್ಕೋದೊಂದು ಭಾನುವಾರ, ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಬಿಡಲ್ಲ. ನಮಗೂ ಸಿಕ್ಕೋದೊಂದೇ ಭಾನುವಾರ ರೀ. ನಮ್ಮ ಆಫೀಸಲ್ಲಿ ಏನು ಎರಡೆರಡು ಭಾನುವಾರ ಬರೋದಿಲ್ಲ. ನಿನ್ನನ್ನು ಕೆಲಸಕ್ಕೆ ಸೇರ್ಕೊಳ್ಳೋಕೆ ನಾನು ಹೇಳಿಲ್ಲ ಜಯ. ಹೌದು, ಮನೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡು, ಮಕ್ಕಳು ಮಾಡ್ಕೊ. ಏನು ಸುಪ್ರಭಾತ ನಿಲ್ಲಿಸ್ತೀಯಾ? ಕೊಡಿಲ್ ಪಾತ್ರ ನನ್ನ ಕೈಗೆ, ನಾನೇ ಹೋಗಿ ಹಾಲು ತಗೊಳ್ತೀನಿ. ಬೇಕಾಗಿಲ್ಲ, ಎದ್ದಾಯ್ತಲ್ಲ ಬಿಡಿ. ಎದ್ರೆ ಏನಾಯ್ತು, ಹೋಗಿ ಬಿತ್ಕೊ, ಟೀ ಮಾಡಿ ನಾನೇ ನಿನ್ನ ಎಬ್ಬಿಸ್ತೀನಿ. ಒಂದ್ಸಲ ಎದ್ರೆ ಮುಗೀತು ನನ್ನ ಕಥೆ. ನಿಮ್ ತರ ಬೇಕ್ ಬೇಕಾದಾಗ ಬಿತ್ಕೊಂಡು ಹೊರಕೆ ಹೊಡೆಯೋಳಲ್ಲ ನಾನು. ಪ್ರತಿಯೊಂದಕ್ಕೂ ನನ್ನ ಹೋಲ್ಸ್ ಬಡ ಜಯ. ಬಂದೆ ಬಂದೆ ಬಿಡಿ, ಬಂದೆ ಹಾಲು ತಗೋತೀನಿ, ನೀವು ಹೋಗಿ ಬಿತ್ಕೊಳ್ಳಿ. ಏನ್ ತಿಳ್ಕೊಬೇಡ ಪುಟ್ಟಾಯ್, ಹೇಳೋ ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ ಐನವ್ರೆ, ಮದ್ವೆ ಆಗಿ ಎರಡು ವರ್ಷ ಆಯ್ತಲ್ವಾ. ಜಯಾ, ನನ್ನ ಪರ್ಸಲ್ ಇಟ್ಟಿದ್ಯಾ? ಪರ್ಸು ಅದ್ರ ಜಾಗದಲ್ಲೇ ಇದೆ. ನಾನ್ ಕೆಲಸ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ನೀವೇ ಹುಡ್ಕೊಳ್ಳಿ. ಜಯಾ, ನಿಂಗೆ ಯಾಕೆ ಅರ್ಥ ಆಗಲ್ಲ, ಆಗ್ಲಿಕ್ಕೆ 8 ಕಾಲ ಆಗಿದೆ, ನಂಗೆ ಬ್ಯಾಂಕ್ಗೆ ಲೇಟ್ ಆಗ್ತಾ ಇದೆ. ಒಂಚೂರು ಪರ್ಸ್ ಹುಡ್ಕೊಡಕ್ಕಾಗಲ್ಲ ನಿನ್ ಕೇಳಿ? ನೋಡಿ, ನನಗೂ ಸ್ಕೂಲ್ ಲೇಟ್ ಆಗ್ತಾ ಇದೆ, ಒಗ್ಗರಣೆ ಹಾಕ್ತಾ ಇದೀನಿ. ಇನ್ 10 ನಿಮಿಷದಲ್ಲ ಕ್ಯಾರಿಯರ್ ನೋನ್ ಬಂದ್ಬಿಡ್ತಾನೆ, ಸ್ವಲ್ಪ ನೀವೇ ಹುಡ್ಕೊಳ್ಳಿ. ಈ ಮನೇಲಿ ನನ್ನ ಕೆಲಸ ನಾನೇ ಮಾಡ್ಕೊಂಡು ಸಾಯ್ಬೇಕು. ಒಂಚೂರು ಪರ್ಸ್ ಹುಡ್ಕೊಳಕ್ಕಾಗಲ್ಲ ಇವನಿಗೆ. ಒಗ್ಗರಣೆ ಹಾಕ್ತಾಳಂತ ಒಗ್ಗರಣೆ ಎಲ್ಲಿದೆ? ಇಲ್ಲಿ ಅಲ್ಲ, ಎಲ್ಲ ಒಂದೇ ಕಡೆ ತುರುಕ್ಬಿಟ್ಟಿದ. ಏನದು ದೈಡ್ ಬೈಡ್ ಅಂತ ಹುಡುಕ್ತಾ ಇರೋದು? ಚಿನ್ನದ ಗಟ್ಟಿ ಹುಡುಕ್ತಾ ಇದ್ದೀನಿ. ನಿಮ್ಮ ಅಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರು ಮದುವೆಲಿ ಗಾಡಿ ತುಂಬ ಕಳಿಸಿದ್ನಲ್ಲ ಮನೆಗೆ. ನೋಡಿ, ಬೆಳಿಗ್ಗೆ ತಕ್ಷಣ ನಮ್ಮ ತಂದೆನ ಹೇಳ್ಕೋಬೇಡಿ ನೀವು ಜಗಳದಲ್ಲಿ. ಮದುವೆ ಆಗಿ 2 ವರ್ಷ ಆಗೋಯ್ತು, ಇನ್ನು ಪರ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸಾಹೇಬ್ರಿಗೆ. ಇದೇನಿದು ಪರ್ಸ್ ತಾನೆ? ನಿಮ್ಮಅಮ್ಮ ಶಿವ ಶಿವ ಅಂತ ಹೇಳಿ ಮುದ್ದು ಮಾಡಿ ಮಾಡಿ ಕೈಗ್ ಪರ್ಸ್ ಸಿಕ್ಕಂಗ್ ಮಾಡ್ಬಿಟ್ಟಿದಾರಲ್ಲ. ಜಯ, ನೀನು ನಾನು 1000 ಸಾರ್ತಿ ಹೇಳಿದೀನಿ, ನಮ್ಮಿಬ್ರು ಜಗಳದ ಮಧ್ಯೆ ಅಮ್ಮನ ಹೇಳಿಬೇಡ ಅಂತ ಹೇಳಿಲ್ಲ ನಾನು ನಿಂಗೆ? ಸರಿಯಪ್ಪ, ತಪ್ಪಾಯ್ತು. ಆಯ್ತಾ, ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಬನ್ನಿ. ಬಿಸಿಬೇಳೆ ಬಾತ್? ನಿನ್ ಜೊತೆಲಿ ಜಗಳಾಡೆ ಹೊಟ್ಟೆ ತುಂಬ ಹೋಗಿದೆ, ಬರ್ತೀನಿ. ಆಟೋಗ್ ಬೇರೆ 5 ರೂಪಾಯಿ ಕಟ್ಟಬೇಕು, ಇವ್ರಿಗೇನು ಅರ್ಥ ಆಗುತ್ತೆ?